Good morning, students. How are you all? Yes. In previous class, we learnt jeeva daye. Hoda? Jeeva daye, jeeva mele. Hege naavu daye enna torisbeku annodanna naavu ondu chikka paathadalli naavu kalthvi. Hoda? Ivattige naavu hanchi tinnona. Hanchi tinnodandre enu? Innond hosa paatha hanchi ತಿನ್ನೋಣ ಏನು ಹಂಚಿ ತಿನ್ನೋಣ ಹಂಚಿ ತಿನ್ನೋಣ ಅನ್ನೋದು ಒಂದು ಕಿರು ನಾಟಕ ಚಿಕ್ಕದಾದಂಥ ಒಂದು ನಾಟಕ ಈ ನಾಟಕದಲ್ಲಿ ನಾವು ಏನನ್ನು ಕಲಿತೀವಿ ಅಂತ ಹೇಳಿದ್ರೆ ನಾವು ಒಬ್ಬರೊಬ್ಬರು ಫ್ರೆಂಡ್ಸ್ ಆಗಿದ್ದು ನಾವು ಯಾವತ್ತೂ ಜಗಳ ಮಾಡಬಾರದು ಯಾವ ಏನೇ ಇದ್ದರೂ ನಮ್ಮಲ್ಲಿ ಅದನ್ನು ಶೇರ್ ಮಾಡಬೇಕು ಹಂಚಿ ತಿನ್ನಬೇಕು ಅದದ ಹಂಚಿ ತಿನ್ನಬೇಕು ಅನ್ನೋದನ್ನು ಈ ಪಾಠದ ಮೂಲಕ ಹೇಗೆ ಈ ಇಬ್ಬರು ಮಕ್ಕಳು ಏನು ಬಾಲು ಮತ್ತು ಸೇತು ಹೇಗೆ ಒಂದು ಮಾವಿನ ಹಣ್ಣಿಗೆ ಹೇಗೆ ಜಗಳ ಮಾಡಿ ಅದನ್ನು ಹೇಗೆ ಸಮಾಧಾನ ಮಾಡಿ ಅವರು ಹೇಗೆ ಹಂಚಿ ತಿಂತಾರೆ ಅನ್ನೋದನ್ನು ನಾವು ಈ ಪಾಠ ಓದಿ ತಿಳಿಯೋಣ ಪಾಠ ಓದೋಣ ಮಕ್ಕಳೇ ಎಸ್ ಓದ್ತೀನಿ ನೋಡಿ ಹಂಚಿ ತಿನ್ನೋಣ ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು ಅದು ಮಾವಿನ ಹಣ್ಣಿನ ಕಾಲ ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು ಕಲ್ಲು ತೆಗೆದು ಒಗೆದ ಅದು ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ ಅಷ್ಟರಲ್ಲಿ ಸೇತು ಓಡಿ ಬಂದ ಇಲ್ಲಿ ಫಸ್ಟ್ ಏನಾಗುತ್ತೆ ಇಲ್ಲಿ ಬಾಲು ಈ ಹುಡುಗನ ಹೆಸರು ಏನು ಈ ಹುಡುಗನ ಹೆಸರು ಬಾಲು ಈ ಹುಡುಗನ ಹೆಸರು ಬಾಲು ಮತ್ತೆ ಸೇತು ಈ ಹುಡುಗನ ಹೆಸರು ಸೇತು ಇಲ್ಲಿ ಈ ಇಬ್ರು ಒಂದೇ ವಠಾರದಲ್ಲಿ ಅಂದರೆ ಒಂದೇ ಕಾಂಪೌಂಡಲ್ಲಿ ಅರ್ಥಾಯ್ತಾ ಒಂದೇ ಬೀದಿಯಲ್ಲಿ ಇವಾಗ ಈ ವಠಾರ ಅಂದರೆ ಈ ಅಕ್ಕಪಕ್ಕ ಸುತ್ತಿರ ಇರುವಂತಹ ಮನೆಗಳು ಒಂದೇ ವಠಾರದಂದರೆ ಪಕ್ಕದಲ್ಲಿ ಒಂದೇ ಇದರಲ್ಲಿ ಒಂದೇ ಬೀದಿಯಲ್ಲಿ ತುಂಬ ಮನೆಗಳಿರುತ್ತೆ ಅದೇ ವಠಾರ ಈ ವಠಾರದಲ್ಲಿ ಇವರಿಬ್ಬರು ಬಾಲು ಮತ್ತು ಸೇತು ಇಬ್ಬರು ಇದ್ದರು ಪಕ್ಕಪಕ್ಕ ಮನೆಯದವರು ಬಾಲುವಿನ ಮನೆಯ ಮುಂದೆ ರಸ್ತೆಯ ಬದಿಯ ಮುಂದೆ ಈ ಬಾಲುವಿನ ಮನೆ ಇದೆಯಲ್ಲ ಆ ಮನೆಯ ಮುಂದೆ ರಸ್ತೆ ಇದೆ ಆ ರಸ್ತೆಗೆ ತಾಗಿ ಒಂದು ಮಾವಿನ ಮರವಿತ್ತು ಯಾವ ಮರವಿತ್ತು ಮಾವಿನ ಮರ ಮಾವಿನ ಮರ ಅಂದ್ರೇನು ಮ್ಯಾಂಗೋ ಟ್ರೀ ದಿಸ್ ಇಸ್ ದ ಮ್ಯಾಂಗೋ ಟ್ರೀ ದ ಬಿಗ್ ಮ್ಯಾಂಗೋ ಟ್ರೀ ಅಲ್ಲಲ್ಲಿ ಕಾಯಿಗಳಿತ್ತು ಎಸ್ ತುಂಬ ಮಾವಿನ ಕಾಯಿಗಳು ಹಣ್ಣು ಮರದಲ್ಲೇ ಹಣ್ಣಾಗ್ಬಿಟ್ಟಿತ್ತು ಅರ್ಥ ಆಯ್ತಾ ಈ ಮಾವಿನ ಮರ ಮ್ಯಾಂಗೋ ಟ್ರೀ ಎಸ್ ರಸ್ತೆಗೆ ತಾಗಿ ಒಂದು ಮಾವಿನ ಮರವಿತ್ತು ಅದು ಮಾವಿನ ಹಣ್ಣಿನ ಕಾಲ ಮಾವಿನ ಹಣ್ಣಿನ ಸೀಸನ್ ದ ಮ್ಯಾಂಗೋ ಸೀಸನ್ ಅರ್ಥ ಆಯ್ತಾ ಮರದಲ್ಲಿ ಕೆಂಪು ಹಳದಿ ಮತ್ತು ರೆಡ್ಡಿಶ್ ಕಲರು ಮತ್ತು ಹಳದಿ ಯೆಲ್ಲೋ ಕಲರ್ ಎರಡು ಸೇರಿದಂಥ ಮಿಶ್ರಿತವಾದಂಥ ಹಣ್ಣುಗಳು ಅಂದರೆ ಆ ಮಾವಿನಕಾಯಿ ಹಣ್ಣಾಗಿತ್ತು ಮರದಲ್ಲೇ ಹಣ್ಣಾಗಿತ್ತು ಬಣ್ಣದ ಮಾವಿನ ಹಣ್ಣುಗಳಿದ್ದವು ಸೇತುವಿಗೆ ಹಣ್ಣು ನೋಡಿ ಆಸೆಯಾಯಿತು ಆ ಸೇತು ಎನ್ನೋ ಹುಡುಗನಿಗೆ ಈ ಹಣ್ಣುಗಳನ್ನ ನೋಡ್ಬಿಟ್ಟು ತುಂಬ ಆಸೆ ಆಗುತ್ತೆ ಕಲ್ಲು ತೆಗೆದು ಒಗೆದ ಒಂದು ಕಲ್ಲು
ದೊಡ್ಡ ಕಲ್ಲನ್ನು ತೆಗೆದು ಅವ್ರ ಮನೆಯಿಂದಲೇ ಒಂದು ಕಲ್ಲನ್ನ ಈ ಕಡೆ ಹಾಕ್ತಾನೆ, ಒಂದು ಮಾವಿನಕಾಯಿ ಈ ಕಡೆ ಬೀಳುತ್ತೆ. ಇವನು ಸೇತು ಈ ಕಡೆಯಿಂದ ಕಾಲು ಒಗೆದಾಗ ಈ ಮಾವಿನ ಹಣ್ಣು ಈ ಕಡೆ ಬೀಳುತ್ತೆ. ಅದು ಪಕ್ಕದ ಹಿತ್ತಲಲ್ಲಿ ಬಿತ್ತು, ಇವರ ಮನೆಯ ಕಾಂಪೌಂಡಲ್ಲಿ ಬೀಳುತ್ತೆ. ಹಿತ್ತಲಂದರೆ ಮನೆಯ ಹಿಂದುಗಡೆ, ಅರ್ಥ ಆಯ್ತಾ? ಇವರ ಮನೆಯ ಹಿಂದೆ ಈ ಮಾವಿನ ಅವನು ಹೊಡೆದಿದ್ದ ಕಲ್ಲು, ಕಲ್ಲು ಹೊಡೆದ ತಕ್ಷಣ ಒಂದು ಹಣ್ಣು ಈ ಕಡೆ ಹೋಗಿ ಬೀಳುತ್ತೆ. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಈ ಹುಡುಗ ಏನು ಮಾಡ್ತಾನೆ, ಅವ್ರ ಕಾಂಪೌಂಡಲ್ಲಿ ಬಿದ್ದಿದೆಯಲ್ಲ, ಸೊ ಅದಕ್ಕೆ ಆ ಮಾವಿನ ಹಣ್ಣನ್ನು ಎತ್ಕೋತಾನೆ. ಅಷ್ಟರಲ್ಲಿ ಸೇತು ಓಡಿ ಬಂದ, ಅಷ್ಟರಲ್ಲಿ ಇವನು ಓಡ್ಬರ್ತಾನೆ. ಓ, ಹಣ್ಣು ಬಿತ್ತಲ್ಲ, ನಾವು ಹೋಗಿ ತಗೊಳ್ಳೋಣ ಅಂತೇಳ್ಬಿಟ್ಟು ಇವನು ಓಡ್ಬರ್ತಾನೆ. ಸೇತುಗೆ ಹೇಳ್ತಾನೆ, ಏ ಬಾಲು ಕೊಡು, ಅದು ನನ್ನ ಹಣ್ಣು. ಏನು ಸೇತು ಹೇಳ್ತಾನೆ, ಬಾಲು ಅದು ಕೊಡು, ನಂದದು ಹಣ್ಣು ಅಂತೇಳ್ಬಿಟ್ಟು ಕೇಳ್ತಾನೆ. ಬಾಲು ಹೇಳ್ತಾನೆ, ಅಲ್ಲ ನನ್ನದು. ಇವನು ಹೇಳ್ತಾನೆ ಇಲ್ಲ ಅಂತೇಳ್ಬಿಟ್ಟು ಜಗಳ ಮಾಡ್ತಾರೆ, ಇಲ್ಲ ಅದು ನಂದು ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಸೇತು ಹೇಳ್ತಾನೆ, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಆವಾಗ ಈ ಹುಡುಗ ಹೇಳ್ತಾನೆ, ಸೇತು ಅನ್ನೋ ಹುಡುಗ ಹೇಳ್ತಾನೆ, ನಾನು ಕಲ್ಲು ಈ ಹಣ್ಣಿಗೆ ಹೊಡೆದೆ, ಆ ಹಣ್ಣನ್ನು ಹೊಡೆದಾಗ ಅದು ಬಿದ್ದಿದ್ದರಿಂದ ಅದು ನನಗೆ ಸೇರಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಬಾಲು ಹೇಳ್ತಾನೆ, ಏಯ್ ಯಾವ ಮರದ ಹಣ್ಣು ಅದು? ಅದಕ್ಕೆ ಅವನು ಹೇಳ್ತಾನೆ, ಯಾರ ಮರದ ಹಣ್ಣು ಇದು? ನಮ್ಮ ಕಾಂಪೌಂಡ್ ಹತ್ರ ಪಕ್ಕದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೇತು ಹೇಳ್ತಾನೆ, ಯಾವುದಾದರೇನು? ಮಾವಿನ ಮರದ್ದು. ಏನು ನಿಂದಾದ್ರೇನು ನಂದಾದ್ರೇನು, ಇದು ಮಾವಿನ ಮರದ್ದಾಗಿದೆ. ಅದಕ್ಕೆ ಬಾಲು ಹೇಳ್ತಾನೆ, ಮರ ಇರೋದು ಎಲ್ಲಿ ಹೇಳು? ಅವಾಗ ಮರ ಇವ್ರ ಕಾಂಪೌಂಡಲ್ಲೂ ಇಲ್ಲ, ಇವ್ರ ಕಾಂಪೌಂಡಲ್ಲೆಲ್ಲ ಮಧ್ಯದಲ್ಲಿದೆ, ಹೌದಾ? ಅದಕ್ಕೆ ಸೇತು ಹೇಳ್ತಾನೆ, ಬಾಲು ಹೇಳ್ತಾನೆ, ಮರ ಇರೋದು ಎಲ್ಲಿ ಹೇಳು ಅಂತ. ಅದಕ್ಕೆ ಸೇತು ಹೇಳ್ತಾನೆ, ದಾರಿ ಬೀದಿಯಲ್ಲಿ, ಏನು ದಾರಿ ಬದಿಯಲ್ಲಿ ಮರ ಇದೆ, ದಾರಿಯ ಪಕ್ಕದಲ್ಲಿ ಮರ ಇದೆ. ಅದಕ್ಕೆ ಬಾಲು ಹೇಳ್ತಾನೆ, ಹಣ್ಣು ಎಲ್ಲಿ ಬಿತ್ತು ಹೇಳು? ಅದಕ್ಕೆ ಹಣ್ಣು ಎಲ್ಲಿ ಬಿತ್ತಾಗ, ಅದು ನಿಮ್ಮ ಹಿತ್ತಲಲ್ಲಿ. ಇವಾಗ ಇವನು ಕೇಳ್ತಾನೆ, ಹಣ್ಣು ಎಲ್ಲಿ ಬಿತ್ತು ಹೇಳು ಅಂತ ಹೇಳ ಬಾಲು ಕೇಳ್ತಾಗ ಅದು ಸೇತು ಹೇಳ್ತಾನೆ, ಓ ನಿಮ್ಮ ಕಾಂಪೌಂಡ್ ಒಳಗೆ ಬಿತ್ತು ಅಂತ ಹೇಳ್ತಾನೆ. ಈಗೆಲ್ಲ ಮಾತಾಡ್ಬಿಟ್ಟು ಮಕ್ಕಳು ಏನು ಮಾಡ್ತಾರೆ, ಆಗ ಬಾಲು ಹೇಳ್ತಾನೆ, ಹೌದು ತಾನೆ, ಅದಕ್ಕೆ ಅದು ನನ್ನ ಹಣ್ಣು. ಅವಾಗ ಇವನು ಹೇಳ್ತಾನೆ, ನಮ್ಮ ಕಾಂಪೌಂಡಲ್ಲಿ ಬಿದ್ದಿದ್ದರಿಂದ ಅದು ಆ ಹಣ್ಣು ನಂದು, ಕೊಡೋದಿಲ್ಲ ಹೋಗು, ಅದು ನೀನು ಕೊಡೋದಿಲ್ಲ ಹೋಗು ಅಂತಂದ್ಬಿಟ್ಟು ಹೇಳ್ಬಿಡ್ತಾನೆ. ಅದಕ್ಕೆ ಸೇತು ಹೇಳ್ತಾನೆ, ನಾನು ಬೀಳಿಸಿದ ಹಣ್ಣು ಕೊಡ್ತೀಯೋ ಇಲ್ವೋ, ಏನೋ ನಾನು ಆ ಹಣ್ಣನ್ನ ಕಲ್ಲಾಕಿ ಕೊಡದೆ, ಇವಾಗ ನೀನು ನನಗೆ ಹಣ್ಣು ಕೊಡ್ತೀಯೋ ಇಲ್ವೋ ಅಂತೇಳ್ಬಿಟ್ಟು ಜಗಳ ಮಾಡ್ತಾನೆ. ಅದಕ್ಕೆ ಬಾಲು ಹೇಳ್ತಾನೆ, ಕೊಡೋದಿಲ್ಲ, ಏನು ಮಾಡ್ತೀಯಾ ಅಂತೇಳ್ಬಿಟ್ಟು ಕೇಳ್ತಾನೆ. ಸೇತುವಿಗೆ ವಿಪರೀತ ಸಿತ್ತು ಬಂತು, ಈ ಹುಡುಗನಿಗೆ ತುಂಬ ಕೋಪ ಬಂತೆ. ಕೈಯಲ್ಲಿದ್ದ ಹಣ್ಣನ್ನು ಕಸಿಯಲು ನೋಡಿದನು, ಕೈಯಲ್ಲಿದ್ದ ಹಣ್ಣನ್ನು ಅದನ್ನು ತೆಗೆದು ಸ್ಕ್ವೀಸ್ ಮಾಡಲಿಕ್ಕೆ ಹೋಗ್ತಾನೆ, ಆಗಲಿಲ್ಲ. ಇಬ್ಬರು ಜಗಳ ಮಾಡಿದರು, ಏನು ಬಾಲು ಮತ್ತು ಸೇತು ಇಬ್ಬರು ಜಗಳ ಮಾಡ್ತಾರೆ. ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿದ್ದರು, ಏನು ಕೆಳಗೆ ಕೂಡ ಬಿದ್ದು ಅವರು ಹೊರಳಾಡ್ತಾ ಇದ್ರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು, ಇನ್ನು ಇವರಿಬ್ಬರ ಜಗಳವನ್ನು ನೋಡಿಬಿಟ್ಟು ಒಬ್ಬರು ಅಲ್ಲಿಗೆ ಬರ್ತಾರೆ, ದೊಡ್ಡವರು ವಯಸ್ಸಾದವರು ಬರ್ತಾರೆ. ಹಿರಿಯರು ಹೇಳ್ತಾರೆ, ಏಕೆ ಮಕ್ಕಳೇ ಜಗಳ? ಆಗ ಈ ಇಬ್ಬರು ಮಕ್ಕಳನ್ನ ಕರೆದ್ಬಿಟ್ಟು ಒಬ್ಬ ತಾತ ಬರ್ತಾರೆ, ಅಲ್ಲಿ ವಯಸ್ಸಾದವ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಯಾಕೆ ಜಗಳ ಮಾಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾರೆ. ಅವ್ರ ಕೈಯಲ್ಲಿ ಒಂದು ಕಡ್ಡಿ ಇದೆ. ಸೊ ಅವ್ರು ಹೇಳ್ತಾರೆ, ಯಾಕೆ ಜಗಳ ಮಾಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾರೆ. ನಾನು ಬೀಳಿಸಿದ ಹಣ್ಣು ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಸೊ ಸೇತು ಹೇಳ್ತಾನೆ, ನಾನು ಈ ಹಣ್ಣನ್ನು ಬೀಳಿಸ್ದೆ ಅಂತ ಹೇಳ್ತಾನೆ. ಅದಕ್ಕೆ ಬಾಲು ಹೇಳ್ತಾನೆ, ಇದು ನಮ್ಮ ಹಿತ್ತಲಲ್ಲಿ ಬಿತ್ತು ಅಂತ. ಅದಕ್ಕೆ ಹಿರಿಯರು ಹೇಳ್ತಾರೆ, ಈ ವಯಸ್ಸಾದವ್ರು ಹೇಳ್ತಾರೆ, ತಾತ ಹಣ್ಣು ಎಲ್ಲಿದೆ ನೋಡುವ, ಏನು ಹಣ್ಣು ತೋರಿಸು ಎಲ್ಲಿದೆ ಹೇಗೆ ಇದೆ ನೋಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಅದು ದಾರಿಯಲ್ಲಿ ಬಿದ್ದು ನಜ್ಜುಗೊಜ್ಜಾಗಿತ್ತು,
ಒಳಗೆ ಮಣ್ಣು ತುಂಬಿತ್ತು. ಆ ಹಣ್ಣು ಇವರಿಬ್ಬರು ಜಗಳ ಮಾಡಿದ್ರಲ್ಲಿ ಆ ಹಣ್ಣು ಕೆಳಗೆ ಬಿದ್ದು ಫುಲ್ ಮಣ್ಣಾಗ್ಬಿಟ್ಟಿತ್ತು. ಅದು ತುಂಬ ಹಿಸ್ಕ್ಬಿಟ್ಟಿದ್ರು ಆ ಹಣ್ಣನ್ನು ಹಿರಿಯರು. ಆವಾಗ ಇವರು ಹೇಳ್ತಾರೆ, ಹಿರಿಯರು ವಯಸ್ಸಾದವ್ರು ಹೇಳ್ತಾರೆ, ನೋಡಿದ್ರ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು, ನೀವಿಬ್ಬರು ಸ್ಕೂಲ್ಗೆ ಹೋಗುವಂಥ ಹುಡುಗರು, ಜಗಳ ಮಾಡಿ ಏನು ಲಾಭವಾಯಿತು? ಜಗಳ ಮಾಡೋದ್ರಿಂದ ನಿಮಗೇನು ಲಾಭ ಆಯಿತು? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಅಲ್ಲವೇ? ಏನೋ ಈ ಒಂದು ಹಣ್ಣು ಇತ್ತು, ಮಾವಿನ ಹಣ್ಣು, ಹೌದಾ ಇಲ್ಲ? ಈ ಒಂದು ಮಾವಿನ ಹಣ್ಣು ಇತ್ತು, ಈ ಒಂದು ಅವನು ಕಲ್ಲು ಎಸೆದ, ಇದು ನಿಮ್ಮ ಹಿತ್ತಲಿಗೆ ಬಂತು. ಆದರೆ ಈ ಹಣ್ಣನ್ನು ನೀವು ಏನು ಮಾಡಿದ್ರಿ, ನನಗೆ ಬೇಕು ನಿನಗೆ ಬೇಕು ಅಂತ ಕಿತ್ತಾಡಿ ಆ ಹಣ್ಣನ್ನು ಹಿಸ್ಬಿಟ್ರಿ. ಸೊ ಆ ಹಣ್ಣನ್ನು ನೀವು ನೋಡಿ, ಇವಾಗ ಮಣ್ಣಾಗ್ಬಿಟ್ಟಿದೆ, ಇವಾಗ ಅದನ್ನು ತಿನ್ನೋಕ್ಕಾಗುತ್ತಾ? ನೀವಿಬ್ಬರು ಜಗಳ ಮಾಡೋದ್ರಿಂದ, ನೀವು ಶಾಲೆಗೆ ಹೋಗುವ ಮಕ್ಕಳು, ಒಳ್ಳೆ ಮಕ್ಕಳಲ್ಲ, ಯಾಕೆ ನೀವು ಜಗಳ ಮಾಡ್ತೀರಾ? ಸೊ ಈ ಜಗಳ ಮಾಡೋದನ್ನು ಬಿಟ್ಬಿಟ್ಟು ಇಬ್ಬರು ಶೇರ್ ಮಾಡಿ ತಿಂದಿದ್ರೆ ಇಬ್ಬರಿಗೂ ಸಂತೋಷ ಆಗ್ತಾ ಇತ್ತಲ್ವಾ ಅಂತೇಳ್ಬಿಟ್ಟು ಹೇಳ್ತಾರೆ. ಮಕ್ಕಳು ತಲೆ ತಗ್ಗಿಸಿದರು. ಮಕ್ಕಳಿಗೆ ತುಂಬ ಬೇಜಾರಾಯಿತು, ಅಯ್ಯೋ ನಾವು ಮಾಡಿದ ತಪ್ಪು, ನಾವು ಶೇರ್ ಮಾಡಿ ತಿನ್ಬೋದಾಗಿತ್ತು ಅಂತೇಳ್ಬಿಟ್ಟು ಹೇಳ್ತಾರೆ. ಹಣ್ಣನ್ನೇ ನೋಡ್ತಾ ನಿಂತರು. ಅವರಿಬ್ಬರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಅವು ಹಣ್ಣು ಮಣ್ಣಲ್ಲಿ ಹೋಗ್ಬಿಟ್ಟಿದೆಯಲ್ಲ ಅಂತೇಳ್ಬಿಟ್ಟು ಆ ಹಣ್ಣನ್ನು ನೋಡಿಕೊಂಡೇ ನಿಂತ್ಕೊಂಡಿದ್ದರು. ಆಮೇಲೆ ಅವ್ರು ಹೇಳ್ತಾರೆ, ನಾವು ಮಾಡಿದ್ದು ತಪ್ಪು, ಇನ್ನು ಮುಂದೆ ಜಗಳ ಮಾಡಬಾರ್ದು ಅಂತೇಳ್ಬಿಟ್ಟು ಗೊತ್ತಾಯಿತು ಅವರಿಗೆ. ಆವಾಗ ಆ ತಾತ ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಜಾಣ ಹುಡುಗರೇ, ನೀವು ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಅದಕ್ಕೆ ಇವ್ರು ಹೇಳ್ತಾರೆ, ನೀವು ಮಾಡಿದ ತಪ್ಪು ಅಂತೇಳ್ಬಿಟ್ಟು ತಿದ್ದುಕೊಳ್ಳುವ ಮನಸ್ಸು ನಿಮ್ಮಲ್ಲಿದೆ. ಅದಕ್ಕೆ ಮಕ್ಕಳಿಬ್ಬರು ಹೇಳ್ತಾರೆ, ಹೌದಜ್ಜ ಅಂತೇಳ್ಬಿಟ್ಟು ಹೇಳ್ತಾರೆ. ಹಿರಿಯರು ತಮ್ಮ ಕೈಯಲ್ಲಿದ್ದ ಬೆತ್ತ ಬೆಳೆಸಿ ಇನ್ನೊಂದು ಹಣ್ಣು ಬೆಳೆಸಿದರು. ಅವ್ರ ಕೈಯಲ್ಲಿ ಒಂದು ಸ್ಟಿಕ್ ಇಟ್ಕೊಂಡಿದ್ರಲ್ಲ, ಆ ಸ್ಟಿಕ್ಕನ್ನು ಮೇಲೆ ಹಾಕಿ ಇನ್ನೊಂದು ಹಣ್ಣನ್ನು ಬೆಳೆಸಿ ಅವರಿಬ್ಬರಿಗೂ ಇದನ್ನು ಹಂಚಿ ತಿನ್ನಿರಿ ಅಂತೇಳ್ಬಿಟ್ಟು ಕೊಟ್ಟರು. ಆ ಇಬ್ಬರು ಮಕ್ಕಳು ಏನು ಮಾಡ್ತಾರೆ, ತುಂಬ ಸಂತೋಷದಿಂದ ಜಗಳ ಮಾಡೋದನ್ನು ಬಿಟ್ಟು ಇಬ್ಬರು ಹಂಚಿ ತಿಂತಾರೆ. ಸೊ ವಾಟ್ ಎವರ್ ಇಟ್ ಈಸ್ ದೇರ್, ವಿ ಶುಡ್ ಶೇರ್ ಆ್ಯಂಡ್ ಈಟ್. ಓಕೆ ಚಿಲ್ಡ್ರನ್, ಐ ವಿಲ್ ರೀಡ್ ದ ಲೆಸನ್ ಒನ್ಸ್ ಅಗೇನ್, ದೆನ್ ಐ ವಿಲ್ ಗಿವ್ ದ ಮೀನಿಂಗ್ಸ್. ವಿ ಆಲ್ ಅಂಡರ್ಸ್ಟುಡ್? ಎಸ್ ಎಸ್. ಹಂಚಿ ತಿನ್ನೋಣ. ಬಾಲು ಮತ್ತು ಸೇತು ಒಂದೇ ವಠಾರದಲ್ಲಿ ವಾಸ ಮಾಡುತ್ತಿದ್ದರು. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಗಿ ಮಾವಿನ ಮರವಿತ್ತು. ಅದು ಮಾವಿನ ಹಣ್ಣಿನ ಕಾಲ. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳಿದ್ದವು. ಸೇತುವೆಗೆ ಹಣ್ಣು ನೋಡಿ ಆಸೆಯಾಯಿತು. ಕಲ್ಲು ತೆಗೆದು ಒಗೆದ. ಒಂದು ಹಣ್ಣು ಪಕ್ಕದ ಹಿತ್ತಲಲ್ಲಿ ಬಿತ್ತು. ಬಾಲು ಓಡಿ ಬಂದು ಆ ಹಣ್ಣನ್ನು ಹೆಕ್ಕಿಕೊಂಡ. ಅಷ್ಟರಲ್ಲಿ ಸೇತು ಓಡಿ ಬಂದ. ಸೇತು ಹೇಳ್ತಾನೆ, ಏ ಬಾಲು ಕೊಡೋ, ಅದು ನನ್ನ ಹಣ್ಣು. ಬಾಲು ಹೇಳ್ತಾನೆ, ಅಲ್ಲ ನನ್ನದು. ಸೇತು ಹೇಳ್ತಾನೆ, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ಬಾಲು, ಏ ಯಾವ ಹಣ್ಣು ಅದು, ಯಾವ ಮರದ ಹಣ್ಣು ಅದು? ಸೇತು, ಯಾವುದೇನು ಮಾವಿನ ಮರದ್ದು. ಬಾಲು ಹೇಳ್ತಾನೆ, ಮರ ಇರೋದು ಎಲ್ಲಿ ಹೇಳು? ಸೇತು, ದಾರಿ ಬದಿಲಿ. ಬಾಲು, ಹಣ್ಣು ಎಲ್ಲಿ ಬಿತ್ತು ಹೇಳು? ಸೇತು, ಅದು ನಮ್ಮ ಹಿತ್ತಲಲ್ಲಿ. ಅದು ನಿಮ್ಮ ಹಿತ್ತಲಲ್ಲಿ. ಬಾಲು, ಹೌದು ತಾನೆ, ಅದಕ್ಕೆ ಇದು ನನ್ನ ಹಣ್ಣು, ಕೊಡೋದಿಲ್ಲ ಹೋಗೋ. ಸೇತು, ನಾನು ಬೀಳಿಸಿದ್ದ ಹಣ್ಣು ಕೊಡ್ತೀಯೋ ಇಲ್ವೋ? ಬಾಲು, ಕೊಡೋದಿಲ್ಲ. ಏನು ಮಾಡ್ತೀಯ? ಸೇತುವಿಗೆ ವಿಪರೀತ ಸಿಟ್ಟು ಬಂತು. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ಆಗಲಿಲ್ಲ, ಇಬ್ಬರು ಜಗಳವಾಡಿದರು.
ನೆಲದ ಮೇಲೆ ಬಿದ್ದು ಹೊರಳಾಡಿದರು. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ಅಲ್ಲಿಗೆ ಬಂದರು. ಹಿರಿಯರು, ಏಕೆ ಮಕ್ಕಳೇ ಜಗಳ? ಸೇತು, ನಾನು ಬೆಳೆಸಿದ್ದ ಹಣ್ಣು. ಬಾಲು, ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಹಿರಿಯರು, ಹಣ್ಣು ಎಲ್ಲಿದೆ ನೋಡುವ? ಅದು ದಾರಿಯಲ್ಲಿ ಬಿದ್ದು ನಂಜುಗುಜ್ಜಾಗಿತ್ತು, ಒಳಗೆ ಮಣ್ಣು ತುಂಬಿತ್ತು. ಹಿರಿಯರು, ನೋಡಿದ್ದೀರಾ ಮಕ್ಕಳೇ, ನೀವಿಬ್ಬರು ಜಗಳ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು. ಜಗಳ ಮಾಡಿ ಏನು ಲಾಭವಾಯಿತು? ಆ ಹಣ್ಣನ್ನು ಹಂಚಿ ತಿಂದಿದ್ದರೆ ಇಬ್ಬರಿಗೂ ಸಂತೋಷವಾಗುತ್ತಿತ್ತು ಅಲ್ಲವೇ? ಮಕ್ಕಳು ತಲೆ ತಗ್ಗಿಸಿದರು, ಹಣ್ಣನ್ನೇ ನೋಡುತ್ತಾ ನಿಂತರು. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಹಿರಿಯರು, ಜಾಣ ಹುಡುಗರು ನೀವು, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ ಅಲ್ಲವೇ? ಮಕ್ಕಳು, ಹೌದಜ್ಜ. ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತ ಬೀಸಿ ಇನ್ನೊಂದು ಹಣ್ಣು ಬೀಳಿಸಿದರು, ಅದನ್ನು ಇಬ್ಬರಿಗೂ ಹಂಚಿಕೊಟ್ಟರು. ಮಕ್ಕಳು ಹಣ್ಣು ತಿಂದರು, ಜಗಳ ಮರೆತರು. ಅರ್ಥಾಯ್ತಾ ಮಕ್ಕಳೇ? ನಾವು ಏನೇ ಇದ್ರೂ, ಒಂದು ಸ್ವೀಟ್ ಇದ್ದರೂ ಕೂಡ ನಾವು ಹಂಚಿ ತಿನ್ನುವ ಮನಸ್ಸನ್ನು ಪಡೆಯಬೇಕು ಅಂತೇಳ್ಬಿಟ್ಟು ಈ ಪಾಠದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಪದಗಳ ಅರ್ಥವನ್ನು ಕೊಡ್ತೀನಿ, ಅದನ್ನು ಓದಿ. ತಾಗಿ ಏನಿದು? ತಾಗಿ, ಹತ್ತಿರ ಹತ್ತಿರ. ಒಗ್ಗೆ ಬಿಸಾಕು ಹೆಕ್ಕು ಆರಿಸು ವಿಪರೀತ ಅತಿಯಾಗಿ ಜಗಳ ಗಲಾಟೆ ಅದೇನಾ? ಈ ಐದು ಪದಗಳ ಅರ್ಥವನ್ನು ನೀವು ಒನ್ ಟೈಮ್ ಬರೆದು ನನಗೆ ಹೋಮ್ವರ್ಕ್ ಬುಕ್ಕಲ್ಲಿ ಕಳಿಸ್ಕೊಡ್ಲಿಕ್ಕೆ. ಆಯಿತಾ ಮಕ್ಕಳೇ? ಥ್ಯಾಂಕ್ ಯು, ಟೇಕ್ ಕೇರ್.